ನಮಸ್ಕಾರ ಸ್ನೇಹಿತರೆ, ದಿಶಾ ವ್ಲಾಗ್ಸ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತಿನ ವ್ಲಾಗ್ ಸ್ಟಾರ್ಟಿಂಗ್ ಏನಿದೆ ತುಂಬಾನೇ ಡಿಫ್ರೆಂಟ್ ಆಗಿದೆ. ಯಾಕೆಂದ್ರೆ ಇವತ್ತು ನಾವು ಒಂದು ಬೆಳದಿಂಗಳ ಊಟದ ಪ್ಲಾನ್ ನಡೀತಾ ಇದೆ. ನಿಮ್ಗೆ ಗೊತ್ತಾಗ್ತಾ ಇದೆ, ನನ್ನ ವ್ಲಾಗ್ ಸ್ಟಾರ್ಟ್ ಮಾಡಿರೋದೆ ಇವಾಗ ರಾತ್ರಿ ಆಲ್ಮೋಸ್ಟ್ 7:30-8 o'clock ಆಗ್ತಾ ಬಂತು. ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೇನೆ ಇಲ್ಲಿ ನೋಡ್ಬೋದು, ರೊಟ್ಟಿ ಕೂಡ ಸುಡ್ತಾ ಇದ್ದೀವಿ. ಹಾಗೆ ಮಿಕ್ಕಿದೆಲ್ಲ ಅಡುಗೆ ತಯಾರಿ ಕೂಡ ನಡೀತಾ ಇದೆ. ಇವತ್ತೇನಿದೆ ಬೆಳದಿಂಗಳ ಊಟ ಅಂತ ಪ್ಲಾನ್ ಇರೋದು. ಮಕ್ಕಳೆಲ್ಲ ತುಂಬ ಕೂಡ ಎಕ್ಸೈಟ್ ಆಗಿದ್ದಾರೆ. ಹಳ್ಳಿ ಅಂತಿದ್ದಂಗೆ ನಿಮ್ಗೆ ಗೊತ್ತು, ಎಲ್ಲ ಕಡೆನೇ ಓಪನ್ ಪ್ಲೇಸೇ ಇರುತ್ತೆ. ಬಟ್ ಅದರಲ್ಲೂ ಕೂಡ ಒಂದು ಬೆಟ್ಟದ ಮಧ್ಯದಲ್ಲಿ ಹೋಗಿ ಬೆಳದಿಂಗಳಲ್ಲಿ ಊಟ ಮಾಡುವಂಥ ಮಜಾನೇ ಬೇರೆ. ಅದರ ಅನುಭವ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ಹಾಗೆ ರೊಟ್ಟಿ ಕೂಡ ರೆಡಿ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಮಿಕ್ಕಿದೆಲ್ಲ ಅಡುಗೆ ಕೂಡ ರೆಡಿ ಆಗುತ್ತೆ. ಅಡುಗೆ ಎಲ್ಲ ಆಲ್ಮೋಸ್ಟ್ ರೆಡಿನೇ ಆಗೋಗಿದೆ, ಇನ್ನೇನು ರೆಡಿ ಮಾಡೋಕ್ಕಿಲ್ಲ. ಸೊ 8:39 ಅಷ್ಟೊತ್ತಿಗೆ ಒಂದು ಬೆಟ್ಟದ ಮಧ್ಯದಲ್ಲಿ ಬೆಳದಿಂಗಳಲ್ಲಿ ಊಟ ಹೇಗಿರುತ್ತೆ ಅನ್ನೋದನ್ನ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಅಲ್ಲಿಗೆ ತಗೊಂಡು ಹೋಗಬೇಕಾಗಿರೋ ಎಲ್ಲ ವಸ್ತುಗಳನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಅಣ್ಣ ಬಾಳೆ ಎಲೆ ಕೂಡ ಒರೆಸ್ತಾ ಇದ್ದಾನೆ, ಪೇಪರ್ ಪ್ಲೇಟ್ಸ್ ಬದಲು ಬಾಳೆ ಎಲೆನೇ ನಾವು ತೊಗೊಂಡು ಹೋಗೋಣ ಅಂತ. ಹಾಗೆ ಅದ್ರ ಜೊತೆಗೆ ಅಮ್ಮ ಕೂಡ, ಎಲ್ಲರೂ ಕೂಡ, ಪ್ರತಿಯೊಬ್ಬರು ಪಪ್ಪಾಯಿಂದ ಹಿಡಿದು ಮಕ್ಕಳವರೆಗೆ ಎಲ್ಲರೂ ಸೇರಿ ಒಂದು ಅಡುಗೆ ಮಾಡೋ ಖುಷಿನೇ ಬೇರೆ. ನಮ್ಮನೆ ಪ್ಲಸ್ ಪಾಯಿಂಟ್ ಇದು, ನಮ್ಮನೇಲಿ ಅವ್ರು ಅಡುಗೆ ಮಾಡಲ್ಲ ಇವ್ರು ಅಡುಗೆ ಮಾಡಲ್ಲ ಅಂತ ಇಲ್ಲ, ಎಲ್ಲರೂ ಸೇರಿ ಮಾಡ್ತಾರೆ. ಶ್ರೀನಿಧಿ ಕೂಡ ಚಪಾತಿ ದಡಿಸಿದ್ದಾಳೆ, ನೀವು ನೋಡ್ಬೋದು. ಶಿಶಿ ರವೀಶ್ ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕೂಡ ಎಲ್ಲರೂ ಸೇರಿ ಒಂದು ಅಡುಗೆ ಮಾಡೋದು, ಅದನ್ನು ತಿನ್ನೋದು, ಅದ್ರ ಖುಷಿನೇ ಬೇರೆ. ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಮುಗಿದಿದೆ. ಇವಾಗ ಮಿಕ್ಕಿದೇನು ಒಂದು ದಾಲ್ ಕೂಡ ಪ್ರಿಪೇರ್ ಮಾಡಬೇಕಿತ್ತು, ಅದನ್ನು ನಾನು ಆಲ್ರೆಡಿ ಅಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಇನ್ನೆರಡು ಗ್ರೇವಿ ಕೂಡ ರೆಡಿ ಇದೆ. ಪಪ್ಪ ಕೂಡ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಈ ಕೆಲಸದಲ್ಲಿ. ಸೊ ಎಲ್ಲ ಕೂಡ ರೆಡಿ ಆಯಿತು. ಇವಾಗ ಇದನ್ನೆಲ್ಲ ಪ್ಯಾಕ್ ಮಾಡಿ ನೆಕ್ಸ್ಟ್ ನಾವು ಕಾಡಿನ ಕಡೆಗೆ ಹೊರಡ್ತೀವಿ. ನಾವು ಚಿಕ್ಕವರಿದ್ದಾಗಲೂ ಕೂಡ ಈ ಥರ ಈ ಬೆಳದಿಂಗಳ ಊಟನ ಮಾಡ್ತಾ ಇದ್ವಿ. ಆದರೆ ನನ್ನ ಮಕ್ಕಳಿಗೆ ಇದು ಹೊಸ್ತು, ಅವ್ರಿಗಿದು ಫಸ್ಟ್ ಟೈಮ್, ಮೊದಲನೇ ಎಕ್ಸ್ಪೀರಿಯೆನ್ಸು ಹೇಗೆ ಅಂತ. ನಾವು ಇನ್ನೂ ಸ್ವಲ್ಪ ದೂರ ಹೋಗಿ ಮಾಡ್ತಾ ಇದ್ವಿ, ಬಟ್ ಮಕ್ಕಳಿರೋದ್ರಿಂದ ಅವ್ರಿಗೆ ನಡೆಯೋಕ್ಕಾಗಲ್ಲ ಅಂತ ಮನೆ ಹತ್ತಿರದಲ್ಲೇ ಒಂದು ಸೂಕ್ತವಾದ ಜಾಗನ ನಾವು ಹುಡುಕಿ ಬಂದಿದ್ವಿ ಹಗಲಲ್ಲೇ. ಇವಾಗ ನಾವು ರಾತ್ರಿ ಅಲ್ಲಿ ಕಡೆಗೆ ಹೊರಡ್ತಾ ಇದ್ದೀವಿ. ಏನಂದರೆ ಇದು ಮಕ್ಕಳಿಗೊಂಥರ ಅವರ ಭಯನೂ ಹೋಗ್ಲಾಡ್ಸುತ್ತೆ, ರಾತ್ರಿ ಅನ್ನೋ ಭಯ ಹೊರಟೋಗುತ್ತೆ. ಹಾಗೆ ಏನು ಕಾಡು ಪ್ರಾಣಿಗಳ ಬಗ್ಗೆ ಆಗಿರಲಿ, ಒಂದು ಏನು ಮಕ್ಕಳಲ್ಲಿರೋ ಭಯ ಕೂಡ ಹೊರಟೋಗುತ್ತೆ. ಅದರ ಜೊತೆಗೆ ಅದೊಂದು ಅದರ ಬದಲಾಗಿ ಒಂದು ಎಂಜಾಯ್ಮೆಂಟ್ ಅನ್ನೋ ಥರ ಫೀಲ್ ಆಗುತ್ತೆ. ಯೂಶ್ವಲಾಗಿ ಕ್ಯಾಂಪ್ ಫೈರ್ ಎಲ್ಲ ಏನಿರುತ್ತೆ ಅದನ್ನು ನಾವು ಬೆಂಗಳೂರಲ್ಲೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಸಾಧ್ಯವೇ ಇಲ್ಲ. ಆ ಥರದ ಎಕ್ಸ್ಪೀರಿಯೆನ್ಸ್ ಆಗಬೇಕಾದ್ರೆ ನಾವು ಊರಿಗೆ ಹೋದಾಗ ಮಾತ್ರನೇ ಸಾಧ್ಯ ಆಗಬೇಕು. ಹಾಗಾಗಿ ನಾನು ಮಕ್ಕಳೆಲ್ಲರೂ ಕೂಡ ಈ ಸರಿ ತುಂಬಾ ಎಕ್ಸೈಟ್ ಆಗಿದ್ದರು, ಅಣ್ಣನ ಹತ್ರ ಬೆಳಿಗ್ಗೆಯಿಂದನೇ ಹೇಳ್ತಾ ಇದ್ರು. ಹಾಗಾಗಿ ನಾವು ಇದನ್ನು ಅವತ್ತು ನೈಟ್ ಏನು ಪ್ಲ್ಯಾನ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಬಟ್ ಏನಂದರೆ ಬೆಳದಿಂಗಳು ಇರಲಿಲ್ಲ, ಹುಣ್ಣಿಮೆಗೆ ಇನ್ನೂ 3-4 ದಿನ ಲೇಟ್ ಇರೋದ್ರಿಂದ ಬೆಳದಿಂಗಳು ಸಾಕಾಗ್ತಾ ಇರಲಿಲ್ಲ. ಹಾಗಾಗಿ ಏನು ಕ್ಯಾಂಪ್ ಫೈರ್ನ ಸೆಟ್ ಮಾಡಬೇಕಾಯಿತು. ಎಲ್ಲ ಒಂದು ಕಡೆಗೆ ಅಲ್ಲಿ ತಂದಿರೋದನ್ನೆಲ್ಲ ಇಟ್ಬಿಟ್ಟು ಒಂದು ಏನು ಫೈರ್ ಇದೆ, ಬೆಂಕಿ ಹೊಡಿಸ್ಲು ಅಂತ ನಾವು ಹೇಳ್ತೀವಿ. ಆ ಥರ ಚಳಿಗೂ ಆಯಿತು, ಬೆಳಕಿಗೂ ಆಯಿತು, ಎಲ್ಲದಕ್ಕೂ ಆಯಿತು ಅನ್ನೋ ಥರ ಒಂದು ಈ ಥರ ಫೈರ್ ಹಾಕ್ಕೊಂಡ್ಬಿಟ್ಟು ಆಮೇಲೆ ಅಲ್ಲಿ ನಾವು ಕೂತು ಟೈಮ್ ಸ್ಪೆಂಡ್ ಮಾಡಿದ್ವಿ.
ಇದ್ದಾರೆ, ಮಕ್ಕಳು ಕೂಡ ಫುಲ್ ಆನ್ ಮಸ್ತಿ ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬಾನೇ ಒಂದು ಖಾಲಿ ಗ್ರೌಂಡ್ ಇದು. ಸೊ ಇಲ್ಲಿ ನಮ್ದು ಇವಾಗ ಇನ್ನು ನೆಕ್ಸ್ಟ್ ಬೆಳದಿಂಗಳು ಊಟ ಕ್ಯಾಂಪು ಎಲ್ಲ ಕೂಡ ನೋಡೋಣ ಹೆಂಗ್ ಹೋಗುತ್ತೆ ಅನ್ನೋದು. ನಿಜಕ್ಕೂ ಕೂಡ ಒಂದು ರಿಯಲಿ ಎಕ್ಸೈಟಿಂಗ್ ಟೈಮು ಅದು, ಫ್ಯಾಮಿಲಿ ಜೊತೆಗೆ ಈ ತರ ಕ್ಯಾಂಪ್ ಎಲ್ಲ ಹಾಕೊಂಡು ನಿಜಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ನೈಟ್ ಅಂತೂ ಇಲ್ಲಿ ಸ್ಟೇ ಮಾಡೋದು ಸಾಧ್ಯ ಇಲ್ಲ, ವಾಪಸ್ ಮನೆಗೆ ಹೋಗ್ಲೇಬೇಕು. ಯಾಕಂದ್ರೆ ಅಷ್ಟೊಂದೆಲ್ಲ ಸೇಫ್ ಪ್ಲೇಸ್ ಖಂಡಿತವಾಗಿ ಕೂಡ ಅಲ್ಲ. ಕಾಡು ಪ್ರಾಣಿಗಳ ಭಯ ತುಂಬಾ ಜಾಸ್ತಿ ಇಲ್ಲ, ಬಟ್ ಖಂಡಿತವಾಗಿ ಕೂಡ ಇದೇ ಇರುತ್ತೆ. ಬಟ್ ವಿ ಆರ್ ಎಂಜಾಯಿಂಗ್, ನೋಡೋಣ ಹೇಗ್ ಹೋಗುತ್ತೆ ಅನ್ನೋದನ್ನು ಕೂಡ. ಹೇಗಿದ್ದು ಕ್ಯಾಂಪು? ಸೂಪರಾ? ಎಂಜಾಯಿಂಗ್? ಟೆಂಟ್ ಮಾಡ್ಕೊಂಡ್ರೆ ರಾತ್ರಿ ಎಲ್ಲ ಇಪ್ಪಲ್ ಸೇಫ್ ಅಲ್ಲಲ್ಲ ಇದು. ಶಿಶಿರ್ ಹೆಂಗಿದ್ದು ಕ್ಯಾಂಪು? ಬೆಂಕಿ ಎಲ್ಲ ಕ್ಯಾಂಪ್ ಹಾಕೊಂಡು ಫೈರ್ ಹಾಕೊಂಡು ಕ್ಯಾಂಪಿಂಗ್ ಚೆನ್ನಾಗಿದ್ದ? ಶಿಶಿರ್ಗೆ ಮಾತ್ರ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಇದು ಏನು ಮಾಡ್ತಿದ್ದಾರೆ ಏನು ಅನ್ನೋದು ಕಾನ್ಸೆಪ್ಟ್ ನೀಟಾಗಿ ಇನ್ನೂ ಅರ್ಥ ಆಗೋಷ್ಟು ದೊಡ್ಡವನಲ್ಲ. ಬಟ್ ರವೀಶ್ ಮಾತ್ರ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದ. ಹಾಗೆ ಮಕ್ಕಳಿಗೆ ಅದೊಂದು ಹೊಸ ಅನುಭವ, ಸ್ವಲ್ಪ ಭಯ ಕೂಡ ಆಗ್ತಾ ಇತ್ತು ಶಿಶಿರ್ಗೆ. ಅದು ಓಪನ್ ಪ್ಲೇಸ್ ಆಗಿರೋದ್ರಿಂದ ಅಲ್ಲಿ ಬೇರೆ ಹಕ್ಕಿಗಳು ಬೇರೆ ತುಂಬಾ ಕೂಗ್ತಾ ಇದ್ವು, ಅದೆಲ್ಲ ಸೌಂಡಿಗೆ ಸ್ವಲ್ಪ ಅವನಿಗೆ ಭಯ ಆಗ್ತಾ ಇತ್ತು. ಹಾಗೆ ಚಳಿ ಕೂಡ ತುಂಬಾ ಜಾಸ್ತಿ ಇತ್ತು, ಬೆಂಕಿ ಕೂಡ ಮತ್ತೆ ಮತ್ತೆ ಉರಿಸ್ತಾನೆ ಇರಬೇಕಾಗಿತ್ತು, ಅಷ್ಟು ಜಾಸ್ತಿ ಚಳಿ ಇತ್ತಲ್ಲಿ. ಹಾಗಾಗಿ ಫೈರ್ ಕ್ಯಾಂಪ್ಗೆ ನಮ್ಮ ಜೊತೆಗೆ ನಮ್ಮ ಅಕ್ಕಪಕ್ಕದ ಮನೆ ಅಣ್ಣಂದರು ಕೂಡ ಎಲ್ಲರೂ ಜಾಯ್ನ್ ಆಗಿದ್ರು. ಸೊ ತುಂಬಾ ಚೆನ್ನಾಗಿರುತ್ತೆ, ಜನ ಇರಬೇಕು, ಜಾಸ್ತಿ ಜನ ಇದ್ದಾಗ ಮಾತ್ರ ಅಲ್ಲಿ ಒಂದು ನಗು ಅಥವಾ ಮಾತಾಡೋದಕ್ಕೆ ಒಂದಿಷ್ಟು ವಿಷಯಗಳಾದರೂ ಸಿಗುತ್ತೆ. ಅವರ ಹಳೆ ಎಕ್ಸ್ಪೀರಿಯೆನ್ಸ್ಗಳನ್ನೆಲ್ಲ ಅವರು ಕೂಡ ಶೇರ್ ಮಾಡ್ತಾರೆ. ಸೊ ಎಷ್ಟು ಜಾಸ್ತಿ ಜನ ಇರ್ತಾರೋ ಈ ಥರದ ಫೈರ್ ಕ್ಯಾಂಪ್ಗಳು ಅಷ್ಟು ಜಾಸ್ತಿ ನಗು ಹುಟ್ಟಿಸುತ್ತೆ. ಅವ್ರದ್ದೆಲ್ಲ ಊಟ ಆದಮೇಲೆ ಲಾಸ್ಟಲ್ಲಿ ನಾನು ಅದಕ್ಕೆ ಇಬ್ಬರು ಕೂತ್ಕೊಂಡು ನಾವು ಕೂಡ ಒಟ್ಟಿಗೆ ಊಟ ಮಾಡಿದ್ವಿ. ಹಾಗೆ ಎಷ್ಟೊಂದು ಮಾತು ಎಲ್ಲ ಮೆಮೊರೀಸು ಕೇಳೋದಕ್ಕೆ ಸೂಪರ್ ಆಗಿತ್ತು. ಅವರೆಲ್ಲ ಯೂಶ್ವಲಾಗಿ ಟ್ರಿಪ್ ಹೋದಾಗಲೂ ಕೂಡ ಸಮಟೈಮ್ಸ್ ಕ್ಯಾಂಪ್ ಮಾಡ್ತಾರೆ, ಇಲ್ಲ ಈ ಥರದ ಬೆಳದಿಂಗಳು ಊಟ ಅಂತೂ ಮಾಡ್ತಾನೆ ಇರ್ತಾರೆ. ನಮ್ಮ ಮನೆಯಿಂದ ಇನ್ನೂ ಸ್ವಲ್ಪ ಒಂದು ದೂರದಲ್ಲಿ ಒಂದು ಗುಡ್ಡ ಇದೆ, ಅದ್ರ ಮೇಲ್ಗಡೆ ಹೋಗಿ ಸಾಮಾನ್ಯವಾಗಿ ಬೆಳದಿಂಗಳು ಊಟ ಮಾಡ್ತಿರ್ತಾರೆ. ಅದೆಲ್ಲ ಹಳೆ ಅನುಭವಗಳನ್ನ ಕೇಳ್ತಾ ಕೂತಿದ್ವಿ. ಮಕ್ಕಳು ಸ್ವಲ್ಪ ಅವ್ರದ್ದೆಲ್ಲ ಹಳೆ ಸ್ಟೋರೀಸ್ ಕೇಳಿ ಕೇಳಿ ಭಯ ಆಗಿ ನನ್ನ ಕಾಲ್ ಹತ್ರ ಬಂದು ಕೂತಿದ್ರು ಅಷ್ಟೊತ್ತಿಗಾಗಲೇ. ಯಾಕೆಂದ್ರೆ ಇನ್ನೂ ಕೇಳಿ ಅಭ್ಯಾಸ ಇಲ್ಲ ಅವ್ರಿಗೆ, ಇದು ನೋಡೋದಕ್ಕೂ ಕೂಡ ಹೊಸ್ತು. ಹಾಗಾಗಿ ಬೆಂಕಿ ಕೂಡ ಆರ್ತಾ ಬಂತು, ತಗೊಂಡೋಗಿರೋ ನೀರನ್ನೆಲ್ಲ ಅದ್ರ ಮೇಲೆ ಸುರಿದು ಬೆಂಕಿನ ಪೂರ್ತಿಯಾಗಿ ಆರಿಸಿ ಆಮೇಲೆ ನಾವು ವಾಪಸ್ ಹೊರಟ್ವಿ. ಯಾಕೆಂದರೆ ಕಾಡಲ್ಲಿ ಹೋದಾಗ ಯಾವತ್ತೂ ಬೆಂಕಿನ ಹಾಗೆ ಬಿಟ್ಟು ಬರಬಾರ್ದು, ಅದು ತುಂಬಾ ಡೇಂಜರಸ್ಸು. ಹಾಗಾಗಿ ಬೆಂಕಿ ಕೂಡ ಪೂರ್ತಿಯಾಗಿ ಆರಿಸಿ ನಾವು ವಾಪಸ್ ಮನೆ ಕಡೆಗೆ ಹೊರಟ್ವಿ. ಅಂತೂ ಕ್ಯಾಂಪಿಂಗ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ನಿಜಕ್ಕೂ ಕೂಡ ತುಂಬಾ ಸೂಪರ್ ಆಗಿತ್ತು ಎಕ್ಸ್ಪೀರಿಯೆನ್ಸು, ಎಸ್ಪೆಷಲಿ ಮಕ್ಕಳಿಗಂತೂ ಕೇಳೋದು ಬೇಡ, ಅಷ್ಟು ಎಂಜಾಯ್ ಮಾಡಿದ್ರು. ನಿಜಕ್ಕೂ ಇದೊಂಥರದ ಈ ಥರದ ಹೊಸ ಹೊಸ ಅನುಭವಗಳೇನಿದೆ ಮಕ್ಕಳಿಗೆ ನಾವು ಗಿಫ್ಟ್ ಆಗಿ ಕೊಡಬಹುದು. ಪ್ರತಿ ಸಾರಿ ಏನು ಹಾಲಿಡೇಸ್ ಬಂತು ಅಂದ ತಕ್ಷಣ ಒಂದು ಗಿಫ್ಟ್ ಸಮಯ ಯಾವುದೋ ಒಂದು ಟಾಯ್ಸ್ ಅನ್ನು ಅಥವಾ ಇನ್ನೇನನ್ನು ತಂದು ಕೊಡೋದ್ರ ಬದಲು ಒಂದು ಹೊಸ ಅನುಭವ ಅಥವಾ ಒಂದು ಆ ನೇಚರ್ನ ಜೊತೆಗೆ ಮಕ್ಕಳ ಬಾಂಡಿಂಗ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕಿರ್ಬಹುದು, ಹಾಗೆ ಅವರ ಏನು ಎಕ್ಸ್ಪೀರಿಯೆನ್ಸಸ್ನ ಜಾಸ್ತಿ ಮಾಡೋದಕ್ಕಿರ್ಬಹುದು, ಈ ತರದ ಅನುಭವಗಳು ಈ ತರದ ಗಿಫ್ಟ್ಗಳು ನಿಜಕ್ಕೂ ಕೂಡ ಒಂದು ತುಂಬಾ ಬೆಲೆ ಬಾಳುವಂಥದ್ದು ಅಂತ ನನಗೆ ಅನ್ಸುತ್ತೆ. ಸೊ ನಾವಂತೂ ಕೂಡ ಇವತ್ತು ತುಂಬಾ ಎಂಜಾಯ್ ಮಾಡಿದ್ರಿ, ನಿಮ್ಗೂ ಕೂಡ ಎಂಜಾಯ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಹಾಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೆ ಧನ್ಯವಾದ.